ನೀವು ಇಲ್ಲೇ ಇದ್ಬಿಡಿ ಅಂತ, ಇಲ್ಲೇ ಇದ್ಬಿಡಿ, ನಮ್ಮ ಅರಮನೆ ಪಕ್ಕದಲ್ಲೇ ಇದ್ಬಿಡಿ. ಅಲ್ಲ, ನಿಮ್ಮ ಅರಮನೆ ಪಕ್ಕದಲ್ಲಿ ಯಾರು ಇದ್ದಾಗಿದೆಯಲ್ಲ? ಏ, ಅವನು ಯಾರಿಲ್ಲ ಸರ್, ಟೆಂಪರರಿ ಬಾಡಿಗೆ ಕೊಟ್ಟದ್ದು. ಆ ಬ್ರಾಹ್ಮಣನ ಹೊಡೆಸಿಬಿಟ್ಟು ಲಕ್ಷ್ಮಿಗೆ ಮನೆ. ಸೊ ಏನಾಗುತ್ತೆ, ನಮ್ಮಲ್ಲಿ ಮನಸ್ಸು ಬಾಹ್ಯ ದೃಷ್ಟಿ ಹೋದಾಗ ನಾರಾಯಣ ಬಿಕಮ್ಸ್ ಎ ವೇ ಫಾರ್ ಲಕ್ಷ್ಮಿ. ನಾರಾಯಣ ಲಕ್ಷ್ಮಿಗೆ ದಾರಿ ತೋರಿಸ್ಲಿಕ್ಕೆ ಒಂದು ನಾರಾಯಣ ಬೇಕು, ಆಯ್ತಾ? ಅದು ಬಾಹ್ಯಕ್ಕೆ ಹೋಗೋ ಮನಸ್ಸು. ಆದರೆ ಒಳಕ್ಕೆ ಹೋದಾಗ ಮನಸ್ಸು ಲಕ್ಷ್ಮಿ ಬಿಕಮ್ಸ್ ದಿ ವೇ ಫಾರ್ ನಾರಾಯಣ, ಲಕ್ಷ್ಮಿ ನಾರಾಯಣ ದಾರಿ ತೋರಿಸ್ತಾಳೆ. ಅದು ಶಮ ದಮ ತಿದೀಕ್ಷ ಉಪರದಿ ಶ್ರದ್ಧಾ ಸಮಾಧಾನ ಮುಮುಕ್ಷತ್ವ, ಅದು ಒಳಗಿನ ಸಂಪತ್ತುಗಳು, ಆಯ್ತಾ? ಹಾಗೆ ಲಕ್ಷ್ಮಿ ಯಾಕೆ ಹೊರಗಿನ ಬಾಯಿ ಸಂಪತ್ತು ಕೊಡ್ತಾಳೆ, ಇದು ಹೇಗೆ? ದುರ್ಗೆ ಯಾಕೆ ಬಾಯಿಯ ಜಯ ಕೊಡ್ತಾಳೆ, ಅದು ಹಾಗೆ. ಯಾಕೆ ಬೇಕು ನಮಗೆ? ಯಾಕಂದರೆ ಮನಸ್ಸು ನಾನು ಬೇಕು ಬೇಕು ಅನ್ನೋದು ದಾಹ, ಅದನ್ನು ಪಡೆಯುವವರಿಗೆ ಪಡೆದಾಗ ಮನಸ್ಸು ಸಮಾಧಾನ ಆಗುತ್ತೆ. ಆಮೇಲೆ ಯೋಚನೆ ಮಾಡಲಿಕ್ಕಾಗುತ್ತೆ. ಇದು ಅಶೋಕನಿಗೆ ಹಾಗಾಯಿತು. ಅಶೋಕ, ಅವನು ಅಶೋಕ ಅಂತ ಕೇಳಿದರೆ, ಅಶೋಕ ಚಕ್ರವರ್ತಿ, ಅವನಿಗೆ ಚಂಡ ಅಶೋಕ ಅಂತ ಹೇಳೋದು. ಚಂಡ ಅಶೋಕ, ಚಂಡ ಅಂದರೆ ಭಯಂಕರ ಅವನು. ಓಕೆ, ಅವನು ಎಲ್ಲ ದೇಶಗಳು ಅವನಿಗೆ ಬೇಕು ಅಂತ. ಕಾಳಿಂಗ ದೇಶದ ಮೇಲೆ ಯುದ್ಧ ಮಾಡಿ ಸಾವಿರಾರು ಜನ ಸತ್ತೋಗ್ಬಿಟ್ರು, ಲಕ್ಷಗಟ್ಟಲೆ ಜನ. ಅಲ್ಲಿದ್ದರಲ್ಲಿ ಅವನಿಗೆ ಶಾಪ ಆಗ್ತಿದ್ರು. ಆ ಶಾಪ ನೋಡಿ ಅವನಿಗೆ ತಪ್ಪು ಅನಿಸ್ತು, ನಾನು ಮಾಡಿ ತಪ್ಪು ಅನಿಸ್ತು. ಆಮೇಲೆ ಅವನು ಬೌದ್ಧ ಧರ್ಮ ಅಂತ ತಗೊಂಡು ಸನ್ಯಾಸಿ ಆದ. ಸೊ ಏನಾಗುತ್ತೆ, ನಮಗೆ ನಮ್ಮ ಅಹಂಕಾರ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಅದು ಬೇಕು 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 ಅಂತ ಅದು ಯಾರು ಹೇಳಿದ್ರು ಕೇಳಲ್ಲ. ಅದೆಲ್ಲೋ ಒಂದು ಪಾಯಿಂಟಲ್ಲಿ ಒಂದು ಕ್ಷಣದಲ್ಲಿ ಅದು ಕೈಗೆ ಸಿಕ್ಕಿದಾಗ, ಅದು ಸಿಗದಿದ್ದಾಗ ಮನಸ್ಸು ತಿರುಗ್ತದೆ, ಪ್ರಶ್ನೆ ಮಾಡ್ತದೆ, ಯಾತಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ ಅಂತ. ಅದಕ್ಕೋಸ್ಕರ ದುರ್ಗೆ ನಿಮಗೆ ಬಾಹ್ಯ ಅಧಿಕಾರವನ್ನು ಕೊಡ್ತಾಳೆ, ಬಾಹ್ಯ ಶಕ್ತಿಯನ್ನು ಕೊಡ್ತಾಳೆ ನಿಮ್ಮ ಶತ್ರುಗಳ ವಿಜಯಕ್ಕೆ. ಯಾಕಂದರೆ ಕಡೆಗೆ ಮನಸ್ಸು ಒಳಗೆ ತಿರುಗಲಿ ಅಂತ. ಅದೇ ಲಕ್ಷ್ಮಿಗೆ ಬಾಹ್ಯ ಸಂಪತ್ತನ್ನು ಕೊಡ್ತಾಳೆ, ಒಳಗಿನ ಸಂಪತ್ತಿನ ಕಡೆಗೆ ಮನಸ್ಸು ತಿರುಗಲಿ ಅಂತ. ಇದು ಜಗನ್ಮಾತೆ, ನಮ್ಮಲ್ಲಿ ನಾನು ಆಗಿ ಇದ್ದಾಳೆ ಆ ಜಗನ್ಮಾತೆ. ಇದು ಹೇಗಂದರೆ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟಾಗೆ, ಆಯಿತಾ? ಮಕ್ಕಳಿಗೆ ಚಾಕ್ಲೇಟು, ಸೊ ಮಕ್ಕಳು ಕೊಡೋ ಅಂತ ಅಳ್ತಾರೆ, ತಗೋ ಚಾಕ್ಲೇಟ್ ಕೊಡೋದು, ಆಯಿತಾ? ಆಡು, ಇನ್ನೂ ಆಟ ಟಾಯ್ ಇದು ಬೇಕು, ಇದು ಆಟದ ಸಾಮಾನು ಬೇಕು, ತಗೋ ಆಡು. ಅದೇ ಜಗನ್ಮಾತೆ ನಾವು ಕೇಳಿದ್ದೆಲ್ಲ ಕೊಡ್ತಾ ಹೋಗ್ತಾಳೆ. ಎಲ್ಲಿವರೆಗೆ, ಇವ್ದು ಯಾವುದು ಬೇಡ, ನನಗೆ ಅಮ್ಮನೇ ಬೇಕು, ನಮಗೆ ತಾಯಿಯೇ ಬೇಕು ಅಂತ ಹಠ ಮಾಡೋರಿಗೆ, ಆಯಿತಾ? ಅದೇ ರೀತಿ ಒಂದು ದಿವಸ ನಮಗೆ ಹಠ ಬರಬೇಕು, ಏನು, ನನಗೆ ಆ ಜಗನ್ಮಾತೆ ಬೇಕು, ಆ ಶಿವಸ್ವರೂಪ ಬೇಕು. ಆ ಹಠ ಬಂದಾಗ ಮನಸ್ಸು ಒಳಗ್ತಿರ್ತದೆ. ಆವಾಗ ಲಕ್ಷ್ಮಿ, ಅದೇ ಲಕ್ಷ್ಮಿ ಶಮ ದಮ ತಿತೀಕ್ಷಾ ಉಪರದಿ ಶ್ರದ್ಧಾ ಸಮಾಧಾನವನ್ನು ನಂಬಿಕೊಳ್ಳೋದು. ಇದು ಲಕ್ಷ್ಮೀ ಪೂಜೆ, ಬಾಹ್ಯ ಸಂಪತ್ತು, ಅಂತರಂಗ ಸಂಪತ್ತು. ದುರ್ಗಾ ಪೂಜೆ ಬಾಹ್ಯದಲ್ಲಿ ಜಯ, ಅಂತರಂಗದ ಜಯ. ಕಡೆಗೆ ಬಂದರು ಸರಸ್ವತಿ, ಆಯಿತಾ? ಲಕ್ಷ್ಮೀ ಒಳ್ಳೆ ಗುಣವನ್ನು ಕೊಟ್ಟಳು. ಈಗ ಜ್ಞಾನ ಬೇಕು. ಸೊ ಜ್ಞಾನ, ನಮ್ಮಲ್ಲಿ ಜ್ಞಾನ ಕಡಿಮೆ ಇದೇನ್ರಿ? ವಿಪರೀತ ಜ್ಞಾನ, ನನಗೆ ಗೊತ್ತಿಲ್ಲದ ವಿಷಯ ಇದೆಲ್ಲ, ಪ್ರಪಂಚ ವಿಷಯ ಎಲ್ಲ ನನಗೆ ಗೊತ್ತಿದೆ. ಸೊ ನಮಗೆ ಆ ಜ್ಞಾನ ಇದೆ, ಬಾಹ್ಯ ಪ್ರಪಂಚದ ಜ್ಞಾನ, ಅದು ವಿಪರೀತ ಜ್ಞಾನ, ಆಯಿತಾ? ಸೊ ನಾನು ಎಲ್ಲವನ್ನು ತಿಳ್ಕೊಂಡಿದ್ದೇನೆ ಅಂತ ಅನ್ನುವ ಅಹಂಕಾರ. ಸೊ ಜ್ಞಾನದಲ್ಲಿ ಎರಡು ರೀತಿಯ ಜ್ಞಾನ, ಬಾಹ್ಯ ಪ್ರಪಂಚಕ್ಕೆ ಸಂಬಂಧಪಟ್ಟ ಜ್ಞಾನ, ಅಂತರಂಗ ಪ್ರಪಂಚಕ್ಕೆ ಸಂಬಂಧಪಟ್ಟ ಜ್ಞಾನ. ಬಾಹ್ಯ ಪ್ರಪಂಚಕ್ಕೆ ಸಂಬಂಧಪಟ್ಟ ಜ್ಞಾನ, ಇದಕ್ಕೆ ಅಪರಾವಿದ್ಯೆ ಅಂತ ಹೇಳ್ತಾರೆ. ಅಂದರೆ ಹೊಟ್ಟೆಪಾಡಿಗಾಗಿ, ಹೊಟ್ಟೆಪಾಡಿಗೆ ಜೀವನ ಮಾಡಲಿಕ್ಕೆ ಏನೇನು ಬೇಕು, ನಾನು ಉದ್ಯೋಗ ಮಾಡಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಕೆಲಸ ಮಾಡಬೇಕು, ಅದಕ್ಕೆಲ್ಲ ಏನೇನು ಜ್ಞಾನ ಬೇಕು ಅದೆಲ್ಲ ಅಪರಾವಿದ್ಯೆ. ಒಳಗಿನ ಸಂಪತ್ತಿದೆ, ಅದು ಆತ್ಮಜ್ಞಾನ, ಅದು ಪರಾವಿದ್ಯೆ. ಆ ಅಪರಾವಿದ್ಯೆಗೂ ಅಧಿದೇವತೆ ಸರಸ್ವತಿ, ಆಯಿತಾ? ದುರ್ಗೆಯ ಪ್ರಾರ್ಥನೆಯಿಂದ ದುರ್ಗತಿ ನಾಶ, ಲಕ್ಷ್ಮಿಯ ಪ್ರಾರ್ಥನೆಯಿಂದ ಷಟ್ ಸಂಪತ್ತಿ ಪ್ರಾಪ್ತಿ, ಸರಸ್ವತಿಯ ಪ್ರಾರ್ಥನೆಯಿಂದ ಪರಾವಿದ್ಯೆಯ ಕಡೆಗೆ ಮನಸ್ಸು ತಿರುಗ್ತದೆ, ಆಯಿತಾ? ಅಲ್ಲ, ನಾವು ಅಪರಾವಿದ್ಯೆ ಬೇಕೋ ಬೇಡ? ಬೇಕು, ಹೊಟ್ಟೆಪಾಡಿ ಜೀವನ ಮಾಡಲಿಕ್ಕೆ ಬೇಕು, ಆಯಿತಾ? ಆ ಜೀವನಕ್ಕೆ ಅನುಕೂಲ ಮಾಡಿಕೊಳ್ಳುವಂಥವಳು ಸರಸ್ವತಿ, ಬಾಹ್ಯ ಸಂಪತ್ತು. ಅದೇ ಮನಸ್ಸು
ಆತ್ಮಜ್ಞಾನದ ಕಡೆಗೆ ಇಳಿದಾಗ ಪರಾವಿದ್ಯೆ ಆಗ್ತದೆ, ಅದು ಮನಸ್ಸನ್ನು ಶುದ್ಧ ಮಾಡಿ ಮನಸ್ಸನ್ನು ಆತ್ಮನ ಕಡೆ ತಿಳಿಸಿ ಆತ್ಮಜ್ಞಾನವನ್ನು ಪ್ರಾಪ್ತಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಏನು ಆತ್ಮಜ್ಞಾನ ಇರೋದು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ನಾನು ಆತ್ಮಸ್ವರೂಪಿ, ಆತ್ಮ ಮತ್ತು ಪರಮಾತ್ಮ ಒಂದೇ. ನಾನು ಬ್ರಹ್ಮಸ್ವರೂಪಿ, ಇಡೀ ವಿಶ್ವವೇ ಆ ಬ್ರಹ್ಮನ ಸ್ವರೂಪ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲು ಇದ ಬ್ರಹ್ಮ. ಈ ಜ್ಞಾನ ಬರುವವರಿಗೆ ನಮ್ಮಲ್ಲಿ ಕೊರತೆ ಹೋಗುವುದಿಲ್ಲ. ಒಳಗೆ ಆ ದಾಹ ಇರ್ತದೆ, ಏನು ಬೇಕೋ ಏನು ಬೇಕೋ ಏನು ಬೇಕೋ ಏನೋ ಕೊರತೆ ಇದೆ. ಆ ಕೊರತೆ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತ ಆಗ್ತದೆ. ನೀವು ಎಷ್ಟೇ ತೃಪ್ತಿ ಮಾಡಿದರೂ ಅದು ಮುಗಿಯೋದಿಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಹೋಗುವುದಿಲ್ಲ. ಯಾಕಂದರೆ ಆ ಅದಕ್ಕೆ ಮೂಲ ಕಾರಣ ಅಜ್ಞಾನ, ಆತ್ಮಜ್ಞಾನ ಇಲ್ಲ. ಆ ನಾನು ಅನ್ನುವ ಶುದ್ಧ ನಾನುವಿನ ಅರಿವಿಲ್ಲ. ಆ ಶುದ್ಧ ನಾನುವಿನ ಅರಿವು ಬರಬೇಕಾದರೆ ಪರಾವಿದ್ಯೆಯ ಜ್ಞಾನ ಬೇಕು, ಆತ್ಮಜ್ಞಾನ ಬೇಕು. ಆ ಆತ್ಮಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಸರಿಯಾದ ಗುರುಗಳು ಬೇಕು. ಸರಿಯಾದ ಗುರುಗಳ ಮಾರ್ಗದರ್ಶನದಲ್ಲಿ ಶುದ್ಧ ಆತ್ಮಜ್ಞಾನ ಬರಬೇಕು. ಅದಕ್ಕೆ ಆದಿದೇವತೆ ಸರಸ್ವತಿ. ಸರಸ್ವತಿ ಅಂತ ಹೇಳಿದ್ರೆ ಆ ಪ್ರವಾಹ, ಅದು ಅಲ್ಲಿ ಸರಸ್ವತಿ ನದಿ ಅಂತಿತ್ತು. ಆ ನದಿಯ ಪ್ರವಾಹ ಹೇಗಿತ್ತು ಅದಕ್ಕೆ ಸರಸ್ವತಿ ಅಂತ ಹೇಳೋದು, ಹರಿಯುವುದು. ಆ ನದಿಯ ಪ್ರವಾಹಕ್ಕೆ ಆ ಪ್ರವಾಹದ ಉಪಾದಿಯಲ್ಲಿ ಆತ್ಮಜ್ಞಾನ ಬರಬೇಕು. ಒಳಗಿಂದ ಆತ್ಮಜ್ಞಾನ ಉಕ್ಕಿ ಬರಬೇಕು. ಏನು ಹುಡುಕಬೇಕು? ನಾನು ಶುದ್ಧ ಚೈತನ್ಯ, ನಾನು ಬ್ರಹ್ಮಸ್ವರೂಪಿ, ಈ ಜೀವಿ ನಾನಲ್ಲ, ಜೀವ ದೇಹ ಮನ ಬುದ್ಧಿ ನಾನಲ್ಲ, ಆ ಅರಿವು ಬರಬೇಕು. ಅದಕ್ಕೆ ಸರಸ್ವತಿ ಅಂತ ಹೇಳೋದು. ಆವಾಗ ಅದಕ್ಕೆ ಸರಸ್ವತಿ ವರಪ್ರಸಾದ ಅಂತ ಹೇಳೋದು. ಸರಸ್ವತಿ ವರಪ್ರಸಾದ ಅಂತ, ಸರಸ್ವತಿ ವರಪ್ರಸಾದ ಅಂತ ಹೇಳಿದ್ರೆ ಆ ಮನುಷ್ಯ, ಆ ವ್ಯಕ್ತಿ ಸರಸ್ವತಿ ವರ, ಆತ್ಮಜ್ಞಾನ ಆದ ವ್ಯಕ್ತಿ, ಅವನ ಬಾಯಿಯಿಂದ ಮಾತುಗಳು ಬರುವ ಮಾತುಗಳೆಲ್ಲ ಶುದ್ಧ ಜ್ಞಾನ ಮಾತುಗಳು, ಶುದ್ಧ ಜ್ಞಾನದಿಂದ ಕೂಡಿರ್ತವೆ. ಆ ಮಾತುಗಳು ಮನುಷ್ಯನ ಏಳಿಗೆ ಕಾರಣ ಆಗ್ತವೆ, ಮುಕ್ತಿಗೆ ಕಾರಣ ಆಗ್ತವೆ ಕೇಳಿದವರ ಮಾತು, ಕೇಳಿದವರಿಗೆ. ಅದಕ್ಕೆ ಸರಸ್ವತಿ ವರಪ್ರಸಾದ ಅಂತ ಹೇಳೋದು. ಇಲ್ದಿದ್ದರೆ ನಮ್ಮ ಬಾಯಿಂದ ಬರೋ ಮಾತು ಟೈಮ್ ಪಾಸ್. ಹಾಂ, ಯಾರನ್ನ ಸಿಕ್ಕಿದ ಕೂಡ ಕಾಯ್ತಾ ಇರ್ತೇವೆ, ಯಾವಾಗ ಬಂದ್ರಿ ಅಂತ ಹೇಳ್ಕೊಂಡು. ಆ ಸ್ನೇಹಿತರನ್ನು ಸಿಕ್ಕಿದ ಎಷ್ಟು ವರ್ಷದ ಮಾತು ಮಾತಾಡ್ಲಿಕ್ಕಿದೆ ಅಂತ ಬಾಕಿ. ನಿಮಗೂ ಪ್ರಯೋಜನ ಇಲ್ಲ, ಅವರಿಗೂ ಪ್ರಯೋಜನ ಇಲ್ಲ, ಟೈಮ್ ಪಾಸ್ ಆಯಿತಾ. ಆ ಟೈಮ್ ಪಾಸ್ ಮಾತು ನಮ್ಮ ಜೀವನ ವ್ಯರ್ಥ ಆಗಿಬಿಡಿದೆ. ಅದನ್ನು ಭಗವದ್ಗೀತೆ ಹೇಳ್ತಾರೆ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಮೂಕಂ ಕರೋತಿ ವಾಚಾಲಂ, ಆ ಭಗವಂತನ ಕೃಪೆ ಆಗಿಬಿಟ್ರೆ ಬಾಯಿ ಬಾರದವನು ಮಾತಾಡ್ತಾರೆ. ನಮ್ಗೆ ಗೊತ್ತಾಯಿತು, ನಮ್ಮ ರಸ್ತೆಯಲ್ಲಿ ಯಾರು ಇದಲ್ರಪ್ಪ, ಅವ್ರು ಬಾಯಿ ಬರಲ್ರಿಪ್ಪ, ಅವರು ಭಗವಂತನ ಆರಾಧನೆ ಮಾಡಕ್ಕೆ ಅವ್ರು ಬಾಯಿ ಬರ್ತೆ ಅಂತ. ನಮ್ಮ ಆ ಮೂಕಂ ಕರೋದಿ ವಾಚಾಲ ಅಂದ್ರೆ ಅದರ ಅರ್ಥವೇ ಅಲ್ಲ. ಬಾಯಿಗೆ ಬಾರದು, ಬಾಯಿ ಬಾರದು ಅಂದರೆ ನಮ್ಗೆ ಬಾಯಿ ಇದೆ, ಅದು ಬೊಂಬಾಯಿ. ಬಾಯಿಯಲ್ಲಿ ಬರೋದು ಮಾತೆಲ್ಲ ಅಜ್ಞಾನದ ಮಾತುಗಳು, ಜ್ಞಾನ ಇಲ್ಲ ಆಯಿತಾ. ವ್ಯವಹಾರದ ಮಾತುಗಳು, ಆ ಮಾತಿಂದ ಯಾರಿಗೂ ಉಪಯೋಗ ಇಲ್ಲ, ಟೈಮ್ ಪಾಸ್ ವೇಸ್ಟು. ಅದು ಬಾಯಿ ಇದ್ದು ಬಾಯಿ ಇಲ್ಲ ಅಂಥವ್ರಿಗೆ ಮುಖ ಅಂತ ಹೇಳೋದು, ಬಾಯಿ ಇಲ್ದಿದ್ದವ್ರಿಗೆ ಮುಖ ಅಂತ ಹೇಳಲ್ಲ ಪಾಪ. ಆ ಬಾಯಿ ಇಲ್ದಿದ್ದು ಬಾಯಿ ಇದ್ದು ಬಾಯಿ ಇದ್ದು ಆ ಭಗವಂತನ ನಾಮಸ್ಮರಣೆ, ಭಗವಂತನ ಚಿಂತನೆ ಯಾರ ಬಾಯಿಂದ ಬರುವುದಿಲ್ಲ ಅದಕ್ಕೆ ಬೊಂಬಾಯಿ ಅಂತ ಹೇಳೋದು. ಆ ಬಾಯಿ ಮೂಕ ಅಂತ ಹೇಳೋದು, ಅಂಥ ಬಾಯಿಗೆ ವಾಕ್ ಬರ್ತದೆ, ಅದೇ ಸರಸ್ವತಿ. ಆ ವಾಕ್ಯೇ ಸರಸ್ವತಿ. ಪಂಗುಂ ಲಂಗಯತಿ, ನಮ್ಮ ಕಾಲಿಲ್ದಿದ್ದವರಿಗೆ ಗುಡ್ಡ ಹಾರ್ಲಿಕ್ಕೆ ಆಗುತ್ತೆ ಅಂತ. ಅಯ್ಯೋ ರಾಮ, ಓಕೆ, ಅವ್ರ ಯಾರೋ ಕಾಲ್ದಿದ್ದವ್ರಿಗೆ ಸಮಸ್ಯೆ, ನಮ್ಗೇನು ಪ್ರಾಬ್ಲಮ್, ನಮ್ಗೆ ಎರಡು ಕಾಲು ಸರಿ ಇದೆ ಅಂತ.
ಎರಡು ಇದು ಕಾಲು ಇದ್ದದ್ರ ಬಗ್ಗೆ ಹೇಳಿಲ್ಲ, ಆಯ್ತಾ, ಕಾಲು ಇದ್ದು ಉಪಯೋಗ ಇಲ್ಲದ ಬಗ್ಗೆ ಹೇಳಿದ್ದಾರೆ. ಕಾಲುಗಳು ಇದ್ದು ಅದು ಉಪಯೋಗ ಇಲ್ಲ. ಯಾವಾಗ ಕಾಲುಗಳಂದರೆ ಕೆಲಸ ಸೇವೆ ಮಾಡಲಿಕ್ಕೆ ಉಪಯೋಗ ಇಲ್ಲದಿದ್ದ ಕಾಲುಗಳು ಇದ್ದು ವ್ಯರ್ಥ. ಸೊ ಹಾಗೆ ಭಗವಂತನ ಕೃಪೆ ಆದಾಗ ಆ ವಾಗ್ದೇವತೆ ನಾಲಿಗೆಯಲ್ಲಿ ಬರ್ತಾಳೆ, ಮಾತುಗಳೆಲ್ಲ ಶುದ್ಧ ಜ್ಞಾನ ಆಗ್ತವೆ. ಇಲ್ದಿದ್ರೆ ಮಾತು ಬಾಯಿ ಇದ್ದು ಉಪಯೋಗಿಲ್ಲ, ಬಾಯಿ ತುಂಬಿಸುಮ್ಮನೆ ಏನೋ ತುಂಬಿಸ್ಕೊಳ್ಳಿಕ್ಕೆ ಅಥವಾ ಉಗುಳಿಕ್ಕೆ, ಅದಕ್ಕೆ ಮುಖ ಅಂತ ಹೇಳೋದು. ಕಾಲುಗಳಿದ್ದು ಪ್ರಯೋಜನ ಇಲ್ಲ, ಯಾಕಂದರೆ ಕಾಲುಗಳು ಬರೀ ನಮ್ಮ ಸ್ವಾರ್ಥಕ್ಕೆ ಉಪಯೋಗ ಆಗ್ತಿದ್ವೆ, ಅದು ಸೇವೆ ಮಾಡಲಿಕ್ಕೆ ಉಪಯೋಗ ಆಗೋದು. ಬಂಗುಂ ಲಂಗೈತೆ ಗಿರಿ, ಅದು ಭಗವಂತನ ಕೃಪೆ, ಇದು ಸರಸ್ವತಿಯ ಕೃಪೆ. ಆ ಸರಸ್ವತಿಯ ಕೃಪೆ ಬಂದಾಗ ಪರಾವಿದ್ಯೆ ಅಥವಾ ಆತ್ಮಜ್ಞಾನದ ಕಡೆಗೆ ಮನಸ್ಸು ಹೋಗ್ತದೆ. ಆತ್ಮಜ್ಞಾನ ಕಿವಿಗೆ ಬೀಳಬೇಕು, ಕೇಳಬೇಕು, ಅದು ಅರ್ಥ ಆಗಬೇಕು, ಅದು ಬುದ್ಧಿ ಹೋಗಬೇಕು. ಅದಕ್ಕೆ ಶ್ರವಣ ಮನನ ಆ್ಯಂಡ್ ನಿಧಿಧ್ಯಾಸ ಅಂತ ಹೇಳೋದು. ಅಂದರೆ ಕೇಳಲಿಕ್ಕೆ ಬರಬೇಕು. ಆತ್ಮಜ್ಞಾನದ ಬಗ್ಗೆ ಕೇಳಲಿಕ್ಕೆ ಎಲ್ರಿಗೂ ಬರಲ್ಲ, ಯಾರೂ ಬರಲ್ಲ, ಆತ್ಮಜ್ಞಾನದ ಬಗ್ಗೆ ದೂರ. ಆತ್ಮಜ್ಞಾನ ಕೇಳೋದು ಅವಕಾಶ ಸಿಗಬೇಕು, ಅದು ಅರ್ಥ ಆಗಬೇಕು, ಅದನ್ನು ಧ್ಯಾನ ಮಾಡಿ ನನ್ನದಾಗಬೇಕು. ಇದಕ್ಕೆ ಶ್ರವಣ ಮನನ ನಿಧಿಧ್ಯಾಸ, ಅದಕ್ಕೆ ಸರಿಯಾದ ಗುರುಗಳು ಸಿಗಬೇಕು. ಇದು ಸರಸ್ವತಿಯ ಕೃಪೆ. ಯಾವಾಗ ನಮ್ಮ ಮನಸ್ಸು ಒಳಮುಖ ಆದಾಗ, ಇಷ್ಟೆಲ್ಲ ಆದಾಗ ಬರ್ತದೆ 10ನೇ ದಿವಸ ವಿಜಯದಶಮಿ ಅಂತ. ಆಯಿತಾ, ನಮ್ಮಲ್ಲಿ ದುರ್ವ್ಯಸನಗಳು ಹೋಗಬೇಕು, ಒಳ್ಳೆಯ ಗುಣಗಳು ಬರಬೇಕು, ಆತ್ಮಜ್ಞಾನ ಮನಸ್ಸು ಹೋಗಬೇಕು, ಮೂಡಿ ಬರಬೇಕು. ಅಲ್ಲಿ ಆಮೇಲೆ 10ನೇ ದಿವಸ ವಿಜಯದಶಮಿ ಅಂತ ಬಂತು. ಆಯಿತಾ, ವಿಜಯದಶಮಿ ಅಂದರೆ 10, ರೈಟ್? 10 ಏನು? 10 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಪಂಚದ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಸೇರಿದರೆ 10. ಅಂದರೆ ನಮ್ಮ ಇಂದ್ರಿಯಗಳು ಈಗ ಯಾರಿಗೆ ಕೆಲಸ ಮಾಡ್ತಿದ್ದಾವೆ ಅವೆಲ್ಲ? ಹಾಂ, ಶುಂಭ ನಿಶುಂಭರು ಅವರಿಗೋಸ್ಕರ ಕೆಲಸ ಮಾಡ್ತಿದ್ದಾವೆ ಎಲ್ಲ. ಆಯಿತಾ, ಅವು ಆಸುರಿ ಪ್ರವೃತ್ತಿಗೆ ಒಳಗಾಗ್ಬಿಟ್ಟು ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ, ಶುಂಭ ನಿಶುಂಭರಿಗೋಸ್ಕರ. ಆ ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರ, ಅವರಲ್ಲಿ ಶುಂಭ ನಿಶುಂಭರಲ್ಲಿ ಅವರು ಅಸುರರು. ಅದರಲ್ಲಿ ಮಹಾ ಅಸುರ ಅಂದರೆ ರಾವಣ. ಅಂದರೆ ಇದರಲ್ಲಿ ಹೀರೋಗಳಲ್ಲಿ ಅಂದರೆ ಫಿಲ್ಮ್ ಆ್ಯಕ್ಟ್ರಲ್ಲಿ ಗ್ರೇಟ್ ಫಿಲ್ಮ್ ಆ್ಯಕ್ಟರ್ ಅಂತ ಇರ್ತಲ್ಲ, ಅದರಲ್ಲಿ ಅಸುರರಲ್ಲಿ ಅಸುರಿ ಸ್ವಭಾವದಲ್ಲಿ ಶ್ರೇಷ್ಠನಾದವನು ರಾವಣ. ಅವನಿಗೆ 10 ತಲೆ, 1 ತಲೆ ಅಲ್ಲ, 2 ತಲೆ ಅಲ್ಲ. ಆಯಿತಾ, ಆ 10 ತಲೆ ಏನಂದರೆ ಪಂಚಕರ್ಮೇಂದ್ರಿಯಗಳನ್ನು ಪಂಚ ಜ್ಞಾನೇಂದ್ರಿಯಗಳನ್ನು ಹೇಗೆ ಓಡಿಸಿ ಉಪಯೋಗಿಸೋದು ಅಂತ ಅವನ ತಲೆಯಲ್ಲಿ ಓಡ್ತಾ ಇರ್ತದೆ. ಬ್ರೇಕ್ ಕೊಡಬೇಕಾ? ಸ್ವಲ್ಪ ಒಂದೇ ಜಸ್ಟ್ ಬ್ಲೇಕ್ ಬ್ರೇಕ್ ಕೊಡ್ತೇನೆ. 10 ತಲೆಗಳನ್ನು ಹೇಗೆ ಓಡಿಸ್ಬೇಕು, ಯಾರನ್ನ ಕಿಡ್ನ್ಯಾಪ್ ಮಾಡಬೇಕು? ಆಯಿತಾ, ಆ ರಾವಣನ ಸೀತೆ ನಮ್ಮ ತಲೆಯಲ್ಲಿರೋ ರಾವಣ ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟೇ ವ್ಯತ್ಯಾಸ. ಆ ಅಹಂಕಾರಕ್ಕೆ ರಾವಣ ಅಂತ ಹೇಳೋದು, ವೆರಿ ಪವರ್ಫುಲ್. ಅವನು ಬರೋದು ಸನ್ಯಾಸಿ ವಯಸ್ಸಲ್ಲೇ. ಹಾಂ, ನಾವು ಹೇಳ್ಕೊಳ್ಳೋದೇನು, ನಮಗೆಲ್ಲ ಬೇಡಪ್ಪ ಅಂತ ಹೇಳೋದು. ಅದು ಬೇಕು ಅಂತ, ಬೇಕು 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 ಅಂತ ಹೇಳ್ಕೊಳ. ಅದಕ್ಕೆ ವಿಜಯದಶಮಿ ದಿವಸ ಉತ್ತರ ಭಾರತದಲ್ಲಿ ರಾವಣನ ವಧೆ ಮಾಡ್ತಾರೆ, ರಾವಣಗೆ ಸುಡ್ತಾರೆ. ಆ ರಾವಣ ಅಂದರೆ ಅಹಂಕಾರ. ಸೊ ಆ ಅಹಂಕಾರ ಸುಟ್ಟಾಗ ವಿಜಯ ದಶಮಿ ಅಂದರೆ 10 ಮೇಲೆ ವಿಜಯ ಪ್ರಾಪ್ತಿ ಆಯಿತು. ಯಾವುದು? 10 ಪಂಚ ಜ್ಞಾನೇಂದ್ರಗಳು, ಪಂಚ ಈಗ ನಿಮ್ಮ ಕಂಟ್ರೋಲ್ ಇಲ್ಲ, ಅವು ಅದನ್ನು ಕ್ಯಾಪ್ಚರ್ ಮಾಡಿ ಆಗಿಬಿಟ್ಟಿದೆ ಯಾರು? ಹಸುರರು. ಆ ಹಸುರದಿಂದ ಬಿಡುಗಡೆ, ಅದಕ್ಕೆ ವಿಜಯದಶಮಿ ಅಂತ ಹೇಳೋದು. ಸೊ ವಿಜಯದಶಮಿ ಮಹಾರಾಜರ ಕಾಲದಲ್ಲಿ ಶತ್ರುಗಳ ಮೇಲೆ ವಿಜಯ, ನಮ್ಮ ವ್ಯಕ್ತಿಗತ ಆಧ್ಯಾತ್ಮಿಕ ವಿಷಯದಲ್ಲಿ ಅಜ್ಞಾನದ ಮೇಲೆ ವಿಜಯ, ಆ್ಯಂಡ್ ಜ್ಞಾನ ಪ್ರಾಪ್ತಿ, ಅದೇ ಆತ್ಮಜ್ಞಾನ, ಅದೇ ಮುಕ್ತಿ. ಆವಾಗ ಅರಿವು ಬರ್ತದೆ, ನಾನು ಬ್ರಹ್ಮಸ್ವರೂಪಿ, ನಾನು ಶುದ್ಧ ಚೈತನ್ಯ, ನಾನು ಶಿವಸ್ವರೂಪಿ ಅಂತ ನಿಮ್ಗೆ ಅರಿವು ಬಂದಾಗ ಹುಟ್ಟು ಸಾವುಗಳ ಬಂಧನದಿಂದ ಕಳಿಸ್ಕೊಳ್ತೀರ. ಆ ಹುಟ್ಟು ಸಾವುಗಳಿಂದ ಬಂಧನ ಕಳಿಸ್ಕೊಂಡು ಬದುಕಿದ್ದಾಗಲೇ ಆತ್ಮನನ್ನು ಕಳ್ಕೊಂಡು ಪರಮಾತ್ಮನ ಪ್ರಾಪ್ತಿಯಾಗಿ ಜೀವನ್ಮುಕ್ತರಾಗಿ ಬದುಕುವುದೇ ವಿಜಯದಶಮಿ. ಓಕೆ, ಬ್ರೇಕ್ ಕೊಡೋಣ.